ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಅವನ್ ನೋಡ್ತಾ ನಿದ್ಯಾ, ಹೋಗೋಣ. ಅಂಕಲ್ 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 ಪ್ಲೀಸ್ ಅಂಕಲ್, ಬಿಡು ಕಾಲು, ಬಿಡು ಕಾಲು. ಇಲ್ಲ ಅಂಕಲ್, ನಿನ್ನ ಪ್ರೀತಿನ ಒಪ್ಕೊಂಡ ಅಂಕ, ನಾನ್ ನಿಮ್ ಕಾಲು ಬಿಡೋದಿಲ್ಲ ಅಂಕಲ್. ಬಿಡಪ್ಪ ಕಾಲು, ನೋಡ್ದವ್ರು ಏನ್ ಅನ್ಕೊಳೋದು? ಯಾರು ಏನ್ ಬೇಕಾದ್ರು ಅನ್ಕೊಳ್ಳಿ ಅಂಕಲ್, ನನಗೆ ನನ್ನ ಪ್ರೀತಿ ಮುಖ್ಯ, ಅಪೇಕ್ಷೆ ಮುಖ್ಯ. ಪ್ಲೀಸ್ ಅಂಕಲ್, ನನ್ನ ಅವಳಿಂದ ದೂರ ಮಾಡಬೇಡಿ ಅಂಕಲ್. ನಾನು ಅವಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ಅಂಕಲ್. ಅವಳನ್ನ ಬಿಟ್ಟಿರೋದಕ್ಕೆ ನಂಗೆ ಗಾಯಲ ಆಗೋದಿಲ್ಲ ಅಂಕಲ್. ನೀವೇನು ಹೇಳಿದ್ರು ಮಾಡ್ತೀನಿ ಅಂಕಲ್. ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್, ಪ್ಲೀಸ್ ಅಂಕಲ್. ಹೇಳು ಹೇಳು ಅಮ್ಮ, ಹೇಳು ಹೇಳು ಅಂಕಲ್. ಅಂಕಲ್ ಪ್ಲೀಸ್ ಅಂಕಲ್, ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಂಗೆ ಒಂದೇ ಒಂದು ಆಪರ್ಚುನಿಟಿ ಕೊಡಿ ಅಂಕಲ್. ಪ್ಲೀಸ್, ನನ್ನ ನಾನು ಪ್ರೂವ್ ಮಾಡ್ಕೋತೀನಿ. ಆದರೆ ನನ್ನನ್ನು ಅಪೇಕ್ಷೆಯಿಂದ ಮಾತ್ರ ದೂರ ಮಾಡಬೇಡಿ ಅಂಕಲ್. ಯಾಕೆಂದ್ರೆ ನಾನು ಅವಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಅವಳನ್ನ ಬಿಟ್ಟು ನನ್ನ ಕೈಲಿ ಇರೋದಕ್ಕೆ ಆಗೋದಿಲ್ಲ ಅಂಕಲ್. ಅಂಕಲ್ ನೀವು ಏನೇ ಹೇಳಿದ್ರು ನಾನು ಕೇಳ್ತೀನಿ, ಏನು ಹೇಳಿದ್ರು ನಾನು ಮಾಡೇ ಮಾಡ್ತೀನಿ ಅಂಕಲ್. ಪ್ಲೀಸ್ ಅಂಕಲ್. ನಾನು ಏನು ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ ಅಂಕಲ್, ಆದರೆ ಅವಳನ್ನ ಬಿಟ್ಬಿಡು ಅನ್ನೋದನ್ನು ಬಿಟ್ಟು ಏನ್ ಬೇಕಾದ್ರೂ ಹೇಳಿ ನಾನು ಮಾಡ್ತೀನಿ. ನಂಗೂ ಜವಾಬ್ದಾರಿ ಇದೆ, ನಾನು ಕೂಡ ಎಲ್ಲರೂ ಥರ ರೆಸ್ಪಾನ್ಸಿಬಲ್ ಅನ್ನೋದನ್ನು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂಕಲ್. ಅಪೇಕ್ಷೆನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ನಾನು ಬೇರೆ ಹುಡುಗರ ಥರ ಅಲ್ಲ ಅಂಕಲ್. ಪ್ಲೀಸ್ ಅವಳಿಂದ ನನ್ನ ದೂರ ಮಾಡಿಬಿಡಿ ಅಂಕಲ್, ಪ್ಲೀಸ್ ಅಂಕಲ್. ಸರಿ, ನಾನು ನಿನಗೆ ಒಂದು ಕೆಲಸ ಹೇಳ್ತೀನಿ, ನೀನು ಅದನ್ನು ಮಾಡಬೇಕು. ಹೇಳಿ ಅಂಕಲ್, ಏನು ಮಾಡಬೇಕು? ನಾನು ರಿಟೈರ್ಡ್ ಆದಮೇಲೆ ಒಂದಷ್ಟು ಜನ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಹೋಗ್ತೀನಿ. ಅವರಲ್ಲಿ ತುಂಬ ಒರಟಾಗಿರೋ, ಜವಾಬ್ದಾರಿನೇ ಇಲ್ಲದೆ ಇರೋ, ನಯಾ ನಾಜುಕು ಗೊತ್ತಿಲ್ಲದೆ ಇರೋ ಅಂಥ, ಮತ್ತು ನಾನೇ ತಿದ್ದಕ್ಕಾಗದೇ ಇರೋ ಅಂಥ ನಾಲ್ಕು ಹುಡುಗರನ್ನ ತೋರಿಸ್ತೀನಿ. ನೀನು ಅವರಲ್ಲಿ ಜವಾಬ್ದಾರಿ ಬರೋ ಹಾಗೆ, ತಮ್ಮನ್ನ ತಾವು ತಿದ್ದುಕೊಳ್ಳೋ ಹಾಗೆ, ರಿಪೇರಿ ಆಗೋ ಹಾಗೆ ಮಾಡಬೇಕು. ನೀನು ಹಾಗೆ ಮಾಡಿದ್ರೆ ನಿನಗೆ ಜವಾಬ್ದಾರಿ ಇದೆ, ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ಯೋಗ್ಯ ಅಂತ ಒಪ್ಕೋತೀನಿ. ಸರಿ ಅಂಕಲ್, ಆ ಕೆಲಸ ನಾನು ಮಾಡ್ತೀನಿ. ಇರು, ನನ್ನ ಮಾತು ಇನ್ನೂ ಮುಗ್ದಿಲ್ಲ, ನಂದು ಕಂಡೀಷನ್ಸ್ ಇದೆ. ಈ ಕೆಲಸ ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ, ಸುಲಭ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಈ ಕೆಲಸನ ನೀನು ನಿಮ್ಮ ಅಣ್ಣನ ನೆರಳಿಲ್ಲದೆ, ನಿಮ್ಮ ಮನೆಯ ಹೆಸರಿನ ಪ್ರಭಾವ ಇಲ್ಲದೆ, ನಿಮ್ಮ ಹತ್ರ ಇರೋ ರಾಶಿ ರಾಶಿ ದುಡ್ಡನ್ನ ಬಳಸದೆ ಪ್ರಾಮಾಣಿಕವಾಗಿ ಮಾಡಬೇಕು. ಹೇಗ ಒಂದು ಮಾಡಿ ಮುಗಿಸ್ಬಿಡೋಣ ಅಂತ ಅಡ್ಡದಾರಿ ಹಿಡಿಯೋ ಆಗಿಲ್ಲ. ಹಾ ಅಂಕಲ್, ಆ ಥರ ಎಲ್ಲ ಮಾಡಲ್ಲ ನಾನು, ನೀವು ಹೇಳಿದ್ದನ್ನ ಸಿನ್ಸಿಯರ್ ಆಗಿ ಮಾಡ್ತೀನಿ. ಅಷ್ಟೇ ಅಲ್ಲ, ನೀನು ಸಿಂಪಲ್ ಆಗಿರಬೇಕು. ನೀನು ಅವ್ರನ್ನ ತಿದ್ದಕ್ಕೆ ಹೋಗ್ತೀಯಲ್ಲ, ಅಷ್ಟು ದಿನ ನೀನು ಅವ್ರ ಥರನೇ ಇರಬೇಕು, ಅವರಲ್ಲಿ ಒಬ್ಬನಾಗಿರಬೇಕು. ನೀನು ಶ್ರೀಮಂತಿಕೆ ಎಲ್ಲ ತೋರಿಸ್ಕೋಬಾರ್ದು, ಅವ್ರು ಏನು ತಿಂತಾರೋ ಅದನ್ನೇ ತಿನ್ನಬೇಕು, ಅವ್ರು ಎಲ್ಲಿ ಮಲಗ್ತಾರೋ ಅಲ್ಲೇ ಮಲಗಬೇಕು, ಅವ್ರು ಯಾವ ಟಾಯ್ಲೆಟ್ಟು ಬಾತ್ರೂಮ್ ಯೂಸ್ ಮಾಡ್ತಾರೋ ಅದನ್ನೇ ಯೂಸ್ ಮಾಡಬೇಕು, ಅವ್ರು ಯಾವ ನೀರು ಕುಡಿತಾರೋ ಅದನ್ನೇ ಕುಡಿಬೇಕು. ನೀ ಸ್ಟೈಲಾಗಿ ಬಟ್ಟೆ ಹಾಕ್ಕೊಂಡು ಕಾರು ಬೈಕಲ್ಲಿ ಹೋಗಿ ಇಳಿಯೋ ಆಗಿಲ್ಲ, ದುಬಾರಿ ಮೊಬೈಲು ಗಾಗಲ್ಸು ಪರ್ಫ್ಯೂಮು ಎಲ್ಲ ನಿಷಿದ್ಧ. ಓಕೆ ಅಂಕಲ್, ನೀವು ಹೇಳಿದ ಅಷ್ಟು ಕಂಡೀಷನ್ನು ಚಾಚು ತಪ್ಪದೆ ಮಾಡ್ತೀನಿ, ಎಲ್ಲೂ ಶಾರ್ಟ್ಕಟ್ ಹುಡ್ಕೋದಿಲ್ಲ, ಫೇಕ್ ಮಾಡೋದಿಲ್ಲ. ನೋಡೋಣ ನಿನ್ನ ಫಾರಿನ್ ಸ್ಕಿಲ್ಲು, ಫಾರಿನ್ ಎಜುಕೇಷನ್ ಎಷ್ಟು ಕೆಲಸ ಮಾಡುತ್ತೆ ಅಂತ. ಅಪ್ಪ ನೀನು ಮಧ್ಯ ಮಾತಾಡಬೇಡ, ಇದು ನನಗೂ ಅವನಿಗೂ ನಡೀತಾರೋ ಮಾತು. ನೋಡು, ನಾನು ನಿನಗೆ ಆಕಾಶಕ್ಕೆ ಏಣಿ ಹಾಕಿ ನಕ್ಷತ್ರ ಕಿತ್ಕೊಂಡು ಬಾ ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ ಏನು ಮಾಡಬಹುದು, ಏನು ಮಾಡೋಕ್ಕಾಗತ್ತೋ ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಈ ಸವಾಲನ್ನು ನೀನು ಹೇಗೆ ಎದುರಿಸ್ತೀಯ, ಹೇಗೆ ನಿಭಾಯಿಸ್ತೀಯ ಅನ್ನೋದ್ರ ಮೇಲೆ ನೀನು ಏನು ಅನ್ನೋದು ನಿರ್ಧಾರ ಆಗುತ್ತೆ. ಹಾಂ, ಇನ್ನೊಂದು ಕಂಡೀಷನ್, ಮುಖ್ಯವಾದ ಕಂಡೀಷನ್ನು, ಕೊನೆ ಕಂಡೀಷನ್, ನಾನೀಗ ನಿಂಗೆ ಹೇಳಿದ್ನಲ್ಲ ಕೆಲಸಗಳು, ಆ ಕೆಲಸಗಳನ್ನು ನೀನು
ಎರಡು ವಾರದಲ್ಲಿ ಮಾಡಬೇಕು. ಎರಡು ವಾರ ಅಷ್ಟೇ ಸಮಯ ನಿಮಗಿರೋದು. ನಾನು ಹೇಳಿದ ಸಮಯದ ಮಿತಿಯಲ್ಲೇ ನೀವು ಮಾಡಬೇಕು. ನೀನು ಹಾಗೆ ಮಾಡಿದ್ರೆ ನಾನು ನಿನ್ನ ಒಪ್ಕೋತೀನಿ. ಅಪ್ಪ ಎಲ್ಲ ಸರಿ, ಆದರೆ ಟೈಮ್ ಸ್ವಲ್ಪ ಕಡಿಮೆ ಆಗಲಿಲ್ವಾ? ಇನ್ನು ಸ್ವಲ್ಪ ಟೈಮ್ ಕೊಡ್ಬೋದಲ್ವಾ ಅವ್ರಿಗೆ? ಇಲ್ಲ, ಅದು ಹಾಗೆಲ್ಲ ಆಗೋದಿಲ್ಲ. ನಾನು ಹೇಳಿದ ಸಮಯದ ಮಿತಿಯಲ್ಲೇ ಅವನ ಕೆಲಸ ಮಾಡಬೇಕು. ಆಗಲೇ ಅವನ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಾಗೋದು. ಎರಡು ವಾರ ಅವನಿಗಿರೋದು ಅಷ್ಟೇ ಟೈಮ್. ಸರಿ ಅಂಕಲ್, ನನಗೆ ಅಷ್ಟೇ ಟೈಮ್ ಸಾಕು. ಅಷ್ಟರಲ್ಲಿ ನೀವು ಕೊಟ್ಟಿರೋ ಟಾಸ್ಕ್ನ ನಾ ಮುಗಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿನಗೆ ಮಾತ್ರ ಇದ್ರೆ ಸಾಲದು, ನಮಗೂ ಆ ನಂಬಿಕೆ ಬರಬೇಕು. ನೋಡೋಣ ಏನು ಮಾಡ್ತೀಯ ಅಂತ. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.